ಕೇರಳದಲ್ಲಿ ಮತ್ತೆ ಗೋಹತ್ಯೆ ನಿಷೇಧಕ್ಕೆ ಚಿಂತನೆ ನಡೆಸಲಾಗಿದೆ. ಜನರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ನಿಷೇಧ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಪಣಜಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಗೋಹತ್ಯೆ ನಿಷೇಧದ ಬಗ್ಗೆ ಚಿಂತನೆ ನಡೆಸಿದ್ದೀವಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಪಣಜಿಯಲ್ಲಿ ಗೋವು ಸಂರಕ್ಷಣಾ ಪ್ರಕೋಷ್ಠಕದಿಂದ ಈಗಾಗಲೇ ಮನವಿ ಮಾಡಲಾಗಿದೆ. ಬಿಎಸ್ವೈಗೆ ಈಗಾಗಲೇ ಆ ಮನವಿಯನ್ನ ಸಲ್ಲಿಸಲಾಗಿದೆ. ಶೀಘ್ರವೇ ಸರ್ಕಾರದಿಂದ ಈ ಬಗ್ಗೆ ಅಧಿಕೃತ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಇದರಿಂದಾಗಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರೋದಿಲ್ಲ. ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿ ಚಿಂತನೆಗೆ ಸರ್ಕಾರ ಬದ್ಧ. ಗೋಹತ್ಯೆ ವಿಚಾರವನ್ನ ಮಹಾತ್ಮ ಗಾಂಧಿ ಚಿಂತನೆಯಡಿಯಲ್ಲಿ ತರುವಂತದ್ದು ಮಹಾತ್ಮ ಗಾಂಧಿ ಚಿಂತನೆಗೆ ಸರ್ಕಾರ ಬದ್ಧ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಿಲುವನ್ನ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಗೋಹತ್ಯೆ ನಿಷೇಧವನ್ನ ಒಂದು ಕಾಯ್ದೆಯಾಗಿ ತರುವಂತಹ ವಿಚಾರದಲ್ಲಿ ಸರ್ಕಾರದ ಆಸಕ್ತಿ ಇದೆ ಅನ್ನೋದನ್ನ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗೋಹತ್ಯೆ ನಿಷೇಧಕ್ಕೆ ಮತ್ತೆ ಚಿಂತನೆ ನಡೆಸಲಾಗಿದೆ ಅಂತ, ಜನರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಪಣಜಿಯಲ್ಲಿ ಮಾತನಾಡ್ತಾ ಪ್ರಹ್ಲಾದ್ ಜೋಶಿ ಹೇಳಿಕೆನ ಕೊಟ್ಟಿದ್ದಾರೆ. ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಆ ಮನವಿಯನ್ನ ಬಿಎಸ್ವೈ ಪರಿಗಣಿಸ್ತಾರಾ? ಶೀಘ್ರವೇ ಸರ್ಕಾರದಿಂದ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗತ್ತೆ, ಪ್ರಹ್ಲಾದ್ ಜೋಶಿ ಸೂಚನೆ ಕೊಟ್ಟಿದ್ದಾರೆ. ಸೊ ಏನಾಗತ್ತೆ ಹಾಗಾದ್ರೆ? ಈ ಹಿಂದೊಮ್ಮೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನಿಸಿತ್ತು. ಸೊ ಆ ಸಂದರ್ಭದಲ್ಲಿ ಅದು ವಿಧಾನಸೌಧದಲ್ಲಿ ಮಂಡನೆ ಕೂಡ ಆಗಿತ್ತು, ವಿಧಾನಮಂಡಲ ಕಲಾಪದಲ್ಲಿ ಮಂಡನೆ ಕೂಡ ಆಗಿತ್ತು. ಸೊ ಈಗ ಮತ್ತೊಮ್ಮೆ ಗೋಹತ್ಯೆ ನಿಷೇಧದ ವಿಚಾರ ಮುನ್ನೆಲೆಗೆ ಬಂದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಮೇಶ್ ಶಿರೇಜಂಬೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಶಿರೇಜಂಬೂರು, ಮತ್ತೆ ಗೋಹತ್ಯೆ ನಿಷೇಧಕ್ಕೆ ಸರ್ಕಾರ ಚಿಂತನೆ ನಡೆಸುತ್ತಾ? ಪ್ರಹ್ಲಾದ್ ಜೋಶಿ ಅವರು ಆ ತರದ ಸೂಚನೆ ಕೊಟ್ಟಿದ್ದಾರೆ. ಸೊ ಅದನ್ನೊಂದು ಕಾಯ್ದೆಯಾಗಿ ತರ್ತಾರಾ ಕರ್ನಾಟಕದಲ್ಲಿ, ಏನಾಗತ್ತೆ? ಖಂಡಿತವಾಗಲೂ ಶ್ರೀಲಕ್ಷ್ಮಿ, ಯಾಕೆಂದ್ರೆ ಬಿಜೆಪಿ ಸರ್ಕಾರ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಈ ಬಾರಿಯ ಒಂದು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿ ತರೋಕೆ ಮುಂದಾಗ್ತಾ ಇರುವಂತದ್ದು ಸದ್ಯದಲ್ಲೇ ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನ. ಮತ್ತೆ ಸಂಪರ್ಕ ಮಾಡ್ತೀವಿ ರಮೇಶ್ ಹಿರೇಜಂಬೂರ್. ಒಟ್ಟಾರೆ ನಾವು ನೋಡ್ತಾ ಇದ್ವಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಮತ್ತೆ ಪ್ರಯತ್ನ ನಡೆಸ್ತಾ ಇರತಕ್ಕಂಥದ್ದು. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದಲ್ಲಿ ಸುರೇಶ್ ಕುಮಾರ್ ಅವರು ಕಾನೂನು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಸೂದೆಯನ್ನ ಉಭಯ ಮಂಡಲಗಳ ಕಲಾಪ ನಡೀತಾ ಇದ್ದಾಗ, ವಿಧಾನಮಂಡಲ ಕಲಾಪ ನಡೀತಾ ಇದ್ದಾಗ ಮಂಡಿಸಲಾಗಿತ್ತು. ಸೊ ಈಗ ಮತ್ತೆ ಗೋಹತ್ಯೆ ನಿಷೇಧಕ್ಕೆ ಚಿಂತನೆಯನ್ನ ಮಾಡಿದೆ ಪ್ರಹ್ಲಾದ್ ಜೋಶಿ, ಅದರ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಚಿಂತನೆಗೆ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಗಾಂಧಿ ಚಿಂತನೆ ಅಡಿಯಲ್ಲಿ, ಅಹಿಂಸೆ ಅನ್ನೋ ಚಿಂತನೆಯ ಅಡಿಯಲ್ಲಿ ಈ ಒಂದು ಪ್ರಾಣಿ ಹತ್ಯೆ ನಿಷೇಧವನ್ನ ತರ್ತಾರ? ಯಾವ ರೀತಿ ಕಾನೂನು ರೂಪಿಸ್ತಾರೆ? ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪ್ರಹ್ಲಾದ್ ಜೋಶಿ ಅವರು ಸೂಚನೆ ಕೊಟ್ಟಿದ್ದಾರೆ, ಒಂದು ಈ ತರದೊಂದು ಪ್ಲಾನ್ ಇದೆ ಅಂತ, ಗೋಹತ್ಯೆ ನಿಷೇಧಕ್ಕೆ ಅಂತ. ಹಿಂದೆ ಕೂಡ ಇದು ಕಾಯ್ದೆ ಆಗುವತ್ತ ಒಂದು ಹೆಜ್ಜೆಯನ್ನ ಕೈಗೊಳ್ಳಲಾಗಿತ್ತು. ಈಗ ಏನಿದೆ ಸಿಚುವೇಶನ್, ಏನಿದೆ ಬಿಜೆಪಿ ಸರ್ಕಾರದ ಚಿಂತನೆ ಏನಿದೆ ಸರ್? ಮೇಡಮ್, ಅದು ಬರೀ ಅಹಿಂಸೆಯ ಹಿನ್ನೆಲೆಯಲ್ಲಿ ಅಲ್ಲ. ನೀವು ಬರೀ ಅಹಿಂಸೆ ಅಂತಂದ್ಬಿಟ್ರೆ ಗೋಹತ್ಯೆ ಒಂದೇನಾ? ಹಾಗಾದ್ರೆ ಕುರಿನ ಕುಯ್ಬೋದಾ? ಹಾಗಾದ್ರೆ ಕೋಳಿನ ಕುಯ್ಬೋದಾ? ಅವಾಗ ಹಿಂಸೆ ಆಗಲ್ವಾ ಅಂತನ್ನುವಂತ ವಾದ ಬರುತ್ತೆ. ಇದು ಬರೀ ಅಹಿಂಸೆಯ ಹಿನ್ನೆಲೆಯಲ್ಲಿ ಅಲ್ಲ. ಗೋವು ಭಾರತದಲ್ಲಿ ಆರಾಧ್ಯ ದೈವ. ಗೋವಿನಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತೇಳಿ ಹಿಂದೂಗಳಾದ ನಮ್ಮೆಲ್ಲರ ನಂಬಿಕೆ. ಈ ನಂಬಿಕೆ 47ರ ನಂತರದಲ್ಲಿ ಬಂದಂತ ನಂಬಿಕೆ ಅಲ್ಲ. ಈ ದೇಶ ಯಾವತ್ತಿನಿಂದ ಒಂದು ದೇಶವಾಗಿ ಹುಟ್ಟಿದ್ಯೋ ಅವತ್ತಿನಿಂದ ಈ ದೇಶದಲ್ಲಿ ಈ ನಂಬಿಕೆ ಇದೆ ಗೋವಿನ ಬಗ್ಗೆ. ಆದ್ರಿಂದ ಗೋಹತ್ಯೆ ನಿಷೇಧ ಆಗಬೇಕು ಅಂತನ್ನುವಂಥದ್ದು ಎಲ್ಲರ, ಈ ದೇಶದಲ್ಲಿರುವಂತ ಬಹುಸಂಖ್ಯಾತ ಹಿಂದೂಗಳ ಒಂದು ಶ್ರದ್ಧಾ ಭಾವನೆ. ಅದು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಗೋಹತ್ಯೆ ನಿಷೇಧದ ಕಾನೂನನ್ನು ನಾವು ತಂದ್ವಿ ಈ ರಾಜ್ಯದಲ್ಲಿ.
ಅದಕ್ಕಿಂತ ಮುಂಚೆ ಮಹಾರಾಜರ ಕಾಲದಿಂದನೂ ಸಹ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಆದ್ರಿಂದ ಅದನ್ನ ನಾವೇನ್ ತಂದಿದ್ವಿ, ಅದನ್ನ ನಾವು ತಂದಿದ್ದನ್ನ ಆಮೇಲೆ ಬಂದಂತ ಸರ್ಕಾರ ಅದನ್ನ ಅನೂರ್ಜಿತಗೊಳಿಸ್ತು. ಆದ್ರೆ ಈಗ ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದಿರುವಂತ ಹಿನ್ನೆಲೆಯಲ್ಲಿ ನಾವು ಆ ಭಾವನೆಗೆ ಇನ್ನೊಮ್ಮೆ ಬೆಲೆಯನ್ನು ಕೊಡಲೇಬೇಕು ಅಂತನ್ನುವಂತದ್ದು ನಮ್ಮ ಸಂಕಲ್ಪ ಇದೆ. ಆ ಕಾರಣಕ್ಕೋಸ್ಕರವಾಗಿ ಗೋಹತ್ಯೆಗೆ ಸಂಬಂಧಪಟ್ಟಾಗೆ ನಮ್ದೇನು ಆ ಒಂದು ಇನ್ನೊಂದು ಬಿಲ್ಲನ್ನ ತರಬೇಕಾಗಿದೆ, ಅದನ್ನ ತರ್ತೀವಿ. ಹಿಂದೆ ತಂದಂತ ಬಿಲ್ಲೇ ಸರಿ ಇದೆ ಅಂತ ಅನ್ಸಿದ್ರೆ ಅದೇ ಬಿಲ್ ನಮ್ಮ ಹತ್ತಿರಗ ರೀಇಂಟ್ರೊಡ್ಯೂಸ್ ಮಾಡ್ಬೋದು, ಇಲ್ಲ ಅದರಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಗಳು ಮಾಡಬೇಕು ಅಂತನೂ ಹಾಗಿದ್ರೆ ಇಂಪ್ರೂವ್ಮೆಂಟ್ ಗಳನ್ನ ಮಾಡ್ತೇವೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಗೋಹತ್ಯೆ ನಿಷೇಧಕ್ಕೆ ನಾವು ಬದ್ಧರಿದ್ದೇವೆ. ಓಕೆ, ಕಳೆದ ಸಾರಿ ಗೋಮಂತ ಸುಧನ್ ಅವರ, ಕಳೆದ ಸಾರಿ ಪ್ರಾಣಿ ಹತ್ಯೆ ಅನ್ನೋ ಅಡಿಯಲ್ಲಿ ತರಲಾಗಿತ್ತು, ಸೊ ಈ ಸಾರಿ ಕೇವಲ ಗೋಹತ್ಯೆ ಅಂತ ಮಾತ್ರ ತರ್ತೀರಿ ಅಂತ? ಇಲ್ಲ, ನಾನು ಇನ್ನೂ ಏನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬರೆದಿದೆ, ಮಿಲ್ಚಿಂಗ್ ಅನಿಮಲ್ಸ್ ಅಂತ ಹೇಳಿ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಓಕೆ, ಅಂದ್ರೆ ಹಾಲು ಕೊಡುವಂತ ಪ್ರಾಣಿಗಳು ಅಂತ. ಎಲ್ಲಾ ಪ್ರಾಣಿಗಳು ಹಾಲು ಕೊಡ್ತವೆ ಅಂತಂದ್ರೆ ಎಲ್ಲಾ ಪ್ರಾಣಿಗಳ ಹಾಲನ್ನು ಮನುಷ್ಯ ಕುಡಿಯೋದಿಲ್ಲ. ಅಂದ್ರೆ ಯಾವುದನ್ನ ನಾವು ಚಿಕ್ಕ ವಯಸ್ಸಿನಿಂದ ತಾಯಿಯ ಎದೆ ಹಾಲನ್ನ ಬಿಟ್ಟ ನಂತರದಲ್ಲಿ ಒಂದು ಮಗು ಕುಡಿಯುವಂತದ್ದು ಹಾಲು, ಅದು ಹಸುವಿನ ಹಾಲಿರ್ಬಹುದು ಅಥವಾ ಎಮ್ಮೆಯ ಹಾಲಿರ್ಬಹುದು. ಇದ್ರ ಬಗ್ಗೆ ಆ ರೀತಿಯಾದಂತ ಕಲ್ಪನೆ ಇದೆ. ಆದ್ರಿಂದ ಎಮ್ಮೆಯನ್ನ ಸೇರಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಗೋಹತ್ಯೆ ನಿಷೇಧ ಅಂತೂ ಖಂಡಿತ ಜಾರಿಗೆ ಬರುತ್ತೆ. ಥ್ಯಾಂಕ್ ಯು ಗೋಮಧುಸೂದನ್ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ.